ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ, ಮೋದಿ ಕೇರ್ ಕಂಪನಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ದೀವಿ, ನಮಗೆ ಮೋದಿ ಕೇರ್ ಸಪ್ಲಿಮೆಂಟೇಷನ್ ನ ಅವಶ್ಯಕತೆ ನಿಜವಾಗ್ಲೂ ಇದೆಯಾ, ಅಥವಾ ಯಾವುದೇ ಪೂರಕ ಆಹಾರದ ಅಗತ್ಯ ನಮಗೆ ಇದೆಯಾ, ಅದನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದ ಮೊದಲ ಆದ್ಯತೆ ಈ ಕೆಳಗಿನ ಯಾವ ಅಂಶಗಳಿಗೆ ನೀವು ಕೊಡ್ತೀರಾ? ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಯಾರಿಟಿ ಇನ್ ಯುವರ್ ಲೈಫ್? ಅಂದರೆ ನಿಮಗೆ ಸಂಪತ್ತ, ಅಥವಾ ನಿಮ್ಮ ಕುಟುಂಬನ, ನಿಮ್ಮ ದೇಶನ, ನಿಮ್ಮ ಹವ್ಯಾಸಗಳ, ಅಥವಾ ಆರೋಗ್ಯನ? ಖಂಡಿತ ಸ್ನೇಹಿತರೆ, ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನನಗೆ ಗೊತ್ತು. ಖಂಡಿತವಾಗಿಯೂ ಅದು ಆರೋಗ್ಯವೇ ಆಗಿರುತ್ತೆ, ಹೆಲ್ತೇ ಆಗಿರುತ್ತೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಆರೋಗ್ಯ ಸರಿ ಇದ್ರೆ ಮಾತ್ರ ಇನ್ಯಾವುದೇ ಆಸಕ್ತಿ ಆಗಿರಬಹುದು, ಕೆಲಸಗಳನ್ನು ನಾವು ಸಾಧಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತೆ, ಅದರ ಮೇಲೆ ಗಮನ ಹರಿಸೋದಕ್ಕೆ ನಮಗೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ, ನಿಜವಾಗ್ಲೂ ಆರೋಗ್ಯ ಅಂದ್ರೆ ಏನು? ಸೊ ನಾವು ಸುಮಾರು ಜನ ಹೇಳ್ತಾ ಇರ್ತೀವಿ, ರೋಗರಹಿತ ಜೀವನವನ್ನ ಆರೋಗ್ಯ ಅಂತ ಕರೆಯೋದ? ಖಂಡಿತ ಅಲ್ಲ ಸ್ನೇಹಿತರೆ. ಬರೀ ರೋಗರಹಿತ ಜೀವನ ಮಾಡೋದು ಆರೋಗ್ಯ ಅಲ್ಲ. ನಾವು ಪ್ರತಿನಿತ್ಯ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲದರಲ್ಲೂ ಸದೃಢವಾಗಿದ್ರೆ ಮಾತ್ರ ನಾವು ಸಂಪೂರ್ಣ ಆರೋಗ್ಯ ಅಂತ ಕರಿತೀವಿ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಆ ಒಂದು ಅಂಶವನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಸೊ ಹಾಗಾದ್ರೆ ಬನ್ನಿ ನೋಡೋಣ, ಸೊ ಜಸ್ಟ್ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ರಿಯಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ. ನಾವು ಸಂಪತ್ತನ್ನ ಗಳಿಸೋದಕ್ಕೆ, ನಮ್ಮ ಆರೋಗ್ಯದ ಸಂಪತ್ತನ್ನ ಸೊ ಒಂದು ಹಂತದಲ್ಲಿ ನಾವು ಸವಿಸ್ತಾ ಹೋಗ್ತೀವಿ. ಒಂದು ಹಂತದವರೆಗೂ, ಒಂದು ಏಜ್ ವರೆಗೂ ಸವಿಸ್ತಾ ಹೋಗ್ತೀವಿ. ಒಂದು ಸ್ಟೇಜ್ ಬಂದಾಗ, ಒಂದು ಹಂತ ಬಂದಾಗ, ನಾವು ಗಳಿಸಿದ ಎಲ್ಲ ಸಂಪತ್ತನ್ನ ಈ ಆರೋಗ್ಯದ ಸಂಪತ್ತು ಮತ್ತೆ ನಾವು ಪಡ್ಕೊಳ್ಳೋದಕ್ಕೆ ಸವಿಸ್ತಾ ಹೋಗ್ತೀವಿ. ಇದು ನಿಜವಾದ ಪರಿಸ್ಥಿತಿ, ಇದು ಗಂಭೀರವಾದ ಪರಿಸ್ಥಿತಿಯೂ ಹೌದು. ಸೊ ಏನು ಇದು, ಇದರ ಅರ್ಥ ಅಂತ ಹೇಳಿದ್ರೆ, ಸುಜಸ್ಟಮೈನ್ ಅಥವಾ ನಿಜವಾದ ಆರೋಗ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸಬಹುದು ಒಂದು ನಾಲ್ಕು ಅಂಶಗಳು ಅಥವಾ ನಾಲ್ಕು ಆಧಾರ ಸ್ತಂಭಗಳು ಅಂತ ನಾವು ಕರಿತೀವಿ, ಪಿಲ್ಲರ್ಸ್ ಅಂತ ಕರಿತೀವಿ. ಈ ನಾಲ್ಕು ಅಂಶಗಳನ್ನ ಪಾಲನೆ ಮಾಡೋದ್ರ ಮೂಲಕ ನಾವು ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನ ಸಂಪಾದನೆ, ಅರ್ನ್ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ನಾವು ಅರ್ನ್ ಅಂತ ಕರಿತೀವಿ. ಸೊ ಆ ಒಂದು ಸಂಪಾದನೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮೊಟ್ಟ ಮೊದಲನೇ ಆಧಾರ ಸ್ತಂಭ ಎಕ್ಸಸೈಸ್. ನಮ್ಮ ಪ್ರತಿನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮೊದಲ ಆದ್ಯತೆ ಕೊಡಬೇಕಾಗಿರೋದು ಎಕ್ಸಸೈಸ್, ದೈಹಿಕ ಚಟುವಟಿಕೆ. ಎರಡನೆಯದು ಆಟಿಟ್ಯೂಡ್, ಪಾಸಿಟಿವ್ ಆಟಿಟ್ಯೂಡ್ ಅಂತ ಕರಿತೀವಿ. ಮೂರನೆಯದು ರೆಸ್ಟ್. ನಾಲ್ಕನೆಯದು ಪೋಷಕ ಅಥವಾ ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ನಾವೇನ್ ಕರಿತೀವಿ. ಈ ನಾಲ್ಕು ಅಂಶಗಳನ್ನ ಸರಿಯಾದ ಮೇಳೈಕೆ ಅಥವಾ ಸರಿಯಾದ ಪ್ರಮಾಣದಲ್ಲಿ ಪ್ರತಿನಿತ್ಯ ನಾವು ಗಮನ ಹರಿಸ್ಬೇಕು. ಯಾವುದೊಂದು ನಾವು ಇಲ್ಲಿ ಮಿಸ್ ಮಾಡಿದ್ರೂ ಸಹ, ಯಾವುದೊಂದು ನಾವು ಅವಾಯ್ಡ್ ಮಾಡಿದ್ರು ಸಹ, ನಾವು ಕಂಪ್ಲೀಟ್ ಆಗಿ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ನಾಲ್ಕು ಆಧಾರ ಸ್ತಂಭಗಳಿಗೆ ನಾವು ಆದ್ಯತೆ ಕೊಡಬೇಕಾಗತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಜೀವನದಲ್ಲಿ, ಪ್ರತಿ ದಿವಸ ನಾವು ಇದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ, ಈಗ ನಾವು ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಪೋಷಣೆ ಅಥವಾ ಪೋಷಕಾಂಶ ಅಥವಾ ಆಹಾರ ಅಥವಾ ಸಮತೋಲನ ಆಹಾರ ಅಂದ್ರೆ ಏನು, ಅದು ನಮ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಮುಖ್ಯ ಅನ್ನೋದು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ಸ್ಲೈಡ್ ಅಲ್ಲಿ ನಾವು ನೋಡೋದಾದ್ರೆ, ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಪ್ರತಿ ಊಟದಲ್ಲಿ, ಆಹಾರದಲ್ಲಿ ನಮಗೆ ತಲುಪಬೇಕಾದಂತಹ ಎರಡು ರೀತಿಯ ಪೋಷಕಾಂಶಗಳನ್ನ ನಾವು ಇಲ್ಲಿ ಕಾಣಬಹುದು. ಒಂದು ಮ್ಯಾಕ್ರೋ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ. ಈ ಮ್ಯಾಕ್ರೋ ನ್ಯೂಟ್ರಿಯಂಟ್ ಅಂದ್ರೆ ನಮಗೆ ದೇಹಕ್ಕೆ ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಪ್ರತಿನಿತ್ಯ ಬೇಕಾದಂತಹ ಪೋಷಕಾಂಶ. ಉದಾಹರಣೆ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಮಾಂಸ ಖಂಡಗಳ ಸದೃಢತೆ ಕಾಯ್ದುಕೊಳ್ಳೋದಕ್ಕೆ, ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ ಹ್ಯೂಮನ್ ಬಾಡಿಗೆ, ನಮ್ಮ ಮಾನವನ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಎನರ್ಜಿ ಅಥವಾ ಶಕ್ತಿಯನ್ನ ಒದಗಿಸುವಂತಹ ಪೋಷಕಾಂಶ. ಮೂರನೇದು ಫ್ಯಾಟ್, ಸ್ಟೋರೇಜ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದು ನಮಗೆ ಅವಶ್ಯಕತೆ ಬಿದ್ದಾಗ ಅಥವಾ ಶಕ್ತಿ ನಮ್ಮ ದೇಹದಲ್ಲಿ ಕೊರತೆ ಆದಾಗ ಈ ಒಂದು ಕೊಬ್ಬಿನ ಅಂಶದ ಮೂಲಕ ನಮಗೆ ಸಿಗುವಂಥದ್ದು. ಹಾಗೂ ಎರಡನೇ ವಿಧವಾದ ಪೋಷಕಾಂಶಗಳು ಯಾವುದು ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಕರಿತೀವಿ ಸ್ನೇಹಿತರೆ. ಮೈಕ್ರೋ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗಬಹುದು, ಆದರೂ ಸಹ ಇದರ ವಿಶೇಷತೆ ತುಂಬಾ ಇರುತ್ತೆ, ಪ್ರಾಮುಖ್ಯತೆ ತುಂಬಾ ಇರುತ್ತೆ. ಅವುಗಳನ್ನ ನಾವು ವಿಟಮಿನ್ಸ್ ಹಾಗೂ ಮಿನರಲ್ಸ್ ಅಂತ ಕರಿತೀವಿ. ಸೊ ಒಂದು ವಿಷಯ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಒಂದು ಆಹಾರ ಪದಾರ್ಥದಲ್ಲಿ ಎಲ್ಲಾ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ. ಅದನ್ನೇ ನಾವು ಕೆಳಗಡೆ ಹೇಳಿದೀವಿ, ನೋ ಸಿಂಗಲ್ ಫುಡ್ ಕ್ಯಾನ್ ಪ್ರೊವೈಡ್ ಆಲ್ ನ್ಯೂಟ್ರಿಯಂಟ್ಸ್ ಇನ್ ದ ರಿಕ್ವೈರ್ಡ್ ಅಮೌಂಟ್. ಸೊ ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇದೆಯೋ, ಅಷ್ಟು ಪ್ರಮಾಣದಲ್ಲಿ, ಅಷ್ಟು ವಿಧವಾದ ಪೋಷಕಾಂಶಗಳು ಒಂದು ಆಹಾರ ಪದಾರ್ಥದಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು
ಒಂದು ವಿಧ ವಿಧವಾದ ಬಗೆಯಾದ ವೆರೈಟಿ ಅಂತ ನಾವು ಕರಿತೀವಿ, ನಮ್ಮ ತಟ್ಟೆಯಲ್ಲಿ ಕಾಣಿಸ್ಬೇಕಾಗತ್ತೆ, ನಾವು ತಿನ್ನುವ ಆಹಾರದಲ್ಲಿ ಕಾಣಿಸ್ಬೇಕಾಗತ್ತೆ. ಈ ಒಂದು ಫುಡ್ ಪಿರಮಿಡ್ ನಮಗೆ ಅರ್ಥ ಮಾಡಿಸುತ್ತೆ ಸಮತೋಲನ ಆಹಾರ ಅಂದ್ರೆ ಏನು. ಸೊ ಕೆಳಭಾಗದಿಂದ ನಾನು ಹೇಳ್ತಾ ಇದ್ದೀನಿ ಸೊ ಸ್ನೇಹಿತರೆ, ಸೊ ನಮಗೆ ಅತ್ಯುನ್ನತ ಮಟ್ಟದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ, ಆ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು ಅಂದ್ರೆ ಪ್ರತಿನಿತ್ಯ ನಾವು ಧಾನ್ಯಗಳು, ದವಸ ಧಾನ್ಯಗಳು, ಅಕ್ಕಿ ಆಗಿರಬಹುದು, ಬೇಳೆಕಾಳುಗಳಾಗಿರಬಹುದು, ಸೊ ಇವುಗಳನ್ನ ಪ್ರತಿನಿತ್ಯ ನಾವು ಸೇವಿಸೋದ್ರ ಮೂಲಕ, ಸೊ 6ರಿಂದ 11 ಸರ್ವಿಂಗ್ ಸೇವಿಸೋದ್ರ ಮೂಲಕ ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವು ಪೋಷಕಾಂಶಗಳು, ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಕರಿತೀವಿ, ಅದು ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ 2